ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ ಈ ಒಂದು ವಾರದಲ್ಲಿ ಈ ವಾರ ಅಂದರೆ ದಿನಾಂಕ 28ನೇ ತಾರೀಕು ಮೇ ಅಲ್ಲಿಂದ ಹಿಡಿದು 3ನೇ ತಾರೀಕು ಜೂನ್ ವರೆಗೂ ಇರತಕ್ಕಂತಹ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು ಅಂದುಕೊಂಡಂತಹ ಮಟ್ಟಕ್ಕೆ ನಿಮಗೆ ಸಕ್ಸಸ್ಸು ಸಿಗೋದಿಲ್ಲ ಅದೂ ಅಲ್ಲದೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂತಹದ್ದು ಈ ರೀತಿಯಾಗಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಬಹಳ ಅನುಕೂಲಗಳು ಸೃಷ್ಟಿಯಾಗುವಂಥದ್ದು ಒಂದು ಕುಟುಂಬದ ಒಳಗಿನ ವಾತಾವರಣ ಚೆನ್ನಾಗಿರ್ತಕ್ಕಂಥದ್ದು ಆ ರೀತಿಯಾಗಿರುತ್ತೆ ಬಟ್ ಆದರೆ ವರ್ಕ್ ಪ್ರೆಷರು ವೃತ್ತಿಯಲ್ಲಿ ಏನೋ ಒಂದು ರೀತಿಯಾದಂತಹ ಸಣ್ಣ ವ್ಯತ್ಯಾಸಗಳು ಉಂಟಾಗೋದು ಉಂಟು ಜಾಗ್ರತೆಯಾಗಿ ಇರಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಅದರ ಜೊತೆಗೆ ಸಾಮಾಜಿಕ ಪರಿಹಾರವಾಗಿ ಪ್ರತಿಯೊಬ್ಬರು ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಕಾಪಾಡಿ ಗಿಡ ಮರಗಳನ್ನು ಪೋಷಣೆ ಮಾಡಿ ಅದರ ಜೊತೆಗೆ ನಿಮ್ಮ ಮನೆ ಮುಂದೆ ಮತ್ತು ಟೆರಸಿನ ಭಾಗದಲ್ಲಿ ಮನೆಯ ಮೇಲ್ಭಾಗದಲ್ಲಿ ಒಂದು ಸಣ್ಣ ಬಟ್ಟಲುಗಳಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳಿಗೋಸ್ಕರವಾಗಿ ನೀರನ್ನು ಇಡ್ತಾ ಬನ್ನಿ ಭಗವಂತ ಮೆಚ್ಚುವ ಕೆಲಸವಾಗ್ತದೆ ಜೊತೆಗೆ ನಿಮಗೂ ಸಹ ದೈವಾನುಗ್ರಹವು ಉಂಟಾಗ್ತದೆ ವೀಕ್ಷಕರು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರನಾದರೂ ಏನಪ್ಪ ಅಂತ ಹೇಳಿದ್ರೆ ಇದು ಜಾತಕದ ಫಲ ಅಲ್ಲ ಗೋಚಾರದ ಫಲ ಗೋಚಾರದ ಫಲಕ್ಕೂ ಜಾತಕದ ಫಲಕ್ಕೂ ಭಾರಿ ವ್ಯತ್ಯಾಸಗಳುಂಟು ಈಗ ಹೇಳುವಂಥದ್ದು ಕೇವಲ ಗೋಚಾರದ ಸ್ಥಿತಿಗತಿಗಳು ನಿಮಗೆ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬಹುದು ಯಾವ ರೀತಿಯಾಗಿ ನಿಮಗೆ ಒಳಿತು ಮತ್ತು ಕೆಡುಕುಗಳನ್ನು ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನು ಅಷ್ಟೇ ನಾನು ಇಲ್ಲಿ ಹೇಳೋಕ್ಕೆ ಸಾಧ್ಯವಾಗುತ್ತೆ ಮೇಷರಾಶಿಯವರ ಪೂರ್ತ ವೈಯಕ್ತಿಕ ವಿಚಾರವನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸೊ ಗೋಚಾರ ಏನು ಫಲಗಳನ್ನು ಹೇಳುತ್ತೆ ಅಷ್ಟನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ ಇದು ಪ್ರತಿ ರಾಶಿಗೂ ಸಹ ಅನ್ವಯವಾಗಿರುತ್ತೆ ಎಷ್ಟೋ ಬಾರಿ ಗೋಚಾರ ಕೆಟ್ಟದಾಗಿದ್ದರೂ ಜಾತಕ ಶುಭವಾಗಿದ್ದರೆ ಚೆನ್ನಾಗಿರುತ್ತೆ ಕೆಲವೊಮ್ಮೆ ಗೋಚಾರ ತುಂಬ ಶುಭವಾಗಿರುತ್ತೆ ಜಾತಕದಲ್ಲಿರುವಂತಹ ಫಲಾನುಫಲಗಳು ನಿಮಗೆ ಅಷ್ಟೊಂದು ಕೆಲಸ ಮಾಡ್ತಾ ಇರೋದಿಲ್ಲ ಆವಾಗ ನಿಮಗೆ ಕೆಡುಕುಗಳು ಉಂಟಾಗ್ತದೆ ಸೊ ಹಾಗಾಗಿ ಜಾತಕಗಳನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಜಾತಕದ ಮುಖಾಂತರವಾಗಿಯೇ ಪರಿಹಾರಗಳನ್ನು ಮಾಡಿಕೊಳ್ಳೋದು ಸಹ ಮರಿಬೇಡಿ ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಬಹಳ ಅನುಕೂಲಗಳು ಉಂಟಾಗ್ತಕ್ಕಂತಹದ್ದು ವ್ಯಾಪಾರ ಪಾಲುದಾರಿಕಾ ವ್ಯವಹಾರದಲ್ಲಿ ಲಾಭಗಳು ಹಳೆಯ ಕೆಲಸಗಳೆಲ್ಲ ಪೂರ್ಣವಾಗುವಂತಹದ್ದು ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ಶಿಕ್ಷಣ ಸಿಗ್ತಕ್ಕಂತಹದ್ದು ಉನ್ನತ ಶಿಕ್ಷಣ ಪಡೆದಂತಹವರಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂತಹದ್ದು ಬಹಳ ಅನುಕೂಲಗಳು ಉಂಟಾಗ್ತದೆ ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೂ ಸಹ ಬಹಳಷ್ಟು ಲಾಭಗಳು ನಿಮಗೆ ಈ ಒಂದು ವಾರದಲ್ಲಿ ಸಿಗುವಂತಹದ್ದು ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಅನಾರೋಗ್ಯದಿಂದ ವಿಮುಕ್ತಿ ಸಿಗ್ತಕ್ಕಂಥದ್ದಾಗುತ್ತೆ ಚೆನ್ನಾಗಿದೆ ಅದೇ ರೀತಿಯಾಗಿ ಪ್ರಕೃತಿಯನ್ನು ಕಾಪಾಡಿ ಪ್ರಕೃತಿಯನ್ನು ಉಳಿಸಿ ಗಿಡ ಮರಗಳನ್ನು ಪೋಷಣೆ ಮಾಡಿ ಪ್ರಾಣಿಗಳಿಗೆ ಒಂದಿಷ್ಟು ನೀರು ಮತ್ತು ಆಹಾರದ ವ್ಯವಸ್ಥೆಯನ್ನು ಮಾಡಿ ನಿಮಗೆ ಬಹಳ ದೈವಾನುಗ್ರಹವು ಉಂಟಾಗುತ್ತೆ ಜೊತೆಗೆ ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಸಹ ಮಾಡಿ ಅದರಿಂದ ನಿಮಗೆ ಇನ್ನೂ ದೈವ ಬಲ ಅಧಿಕವಾಗಿ ಚೆನ್ನಾಗಿರುವಂಥ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಬಹಳ ಅನುಕೂಲಕರವಾದಂಥದ್ದು ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುತ್ತೆ ಮೇಲಧಿಕಾರಿಗಳ ಕಿರುಕುಳದಿಂದ ಆಚೆ ಬರ್ತೀರಿ ಸಂಗಾತಿಯಿಂದ ಬಹಳ ಚೆನ್ನಾಗಿರ್ತಕ್ಕಂಥ ಕೋಆಪರೇಷನ್ ಸಿಗುತ್ತೆ ನಿಮಗೆ ಒಳ್ಳೆ ರೀತಿಯಾದಂಥ ಕೋಆಪರೇಟಿವಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಮನೆಯ ವಿಚಾರಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಸಂಗಾತಿ ಸ್ಪಂದಿಸದೆ ಹೋದರೆ ಯಾವುದೇ ಸಂಸಾರಗಳಾಗಲಿ ಚೆನ್ನಾಗಿರಲ್ಲ ಸಂಗಾತಿ ಸರಿಯಾಗಿ ಸ್ಪಂದಿಸಿದರೆ ಸಂಸಾರ ತುಂಬ ಸಂತಸದಾಯಕವಾಗಿರುತ್ತೆ ಉಲ್ಲಾಸದಾಯಕವಾಗಿರುತ್ತೆ ಸಂಗಾತಿಯ ಸ್ಪಂದನೆಯಿಂದ ದಾಂಪತ್ಯ ಕಲಹಗಳು ನಿವಾರಣೆ ಆಗುತ್ತವೆ ಮನೆಯಲ್ಲಿ ಹೊಸ ಹೊಸ ಶುಭ ಕಾರ್ಯಗಳ ಬಗ್ಗೆ ಮಾತನ್ನು ಆಡ್ತೀರಿ ಕುಟುಂಬದಲ್ಲಿರುವಂತಹ ಸದಸ್ಯರಿಂದ ನಿಮಗೆ ಬಹಳ ಸುಖ ಮತ್ತು ನೆಮ್ಮದಿ ಸಿಗ್ತಕ್ಕಂತಹ ವಾರವಾಗಿರುತ್ತೆ ಮಿಥುನ ರಾಶಿಯವರಿಗೂ ಸಹ ಶುಭದಾಯಕವಾಗಿದೆ
ಒಳ್ಳೆ ರೀತಿಯ ಶುಭ ಫಲಗಳನ್ನು ಸಹ ನೀವು ಅನುಭವಿಸ್ತೀರಿ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೂ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ, ಗಿಡ ಮರಗಳನ್ನು ಪೋಷಣೆ ಮಾಡಿ, ಇರೋದನ್ನಾದರೂ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬರೂ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಅದರಿಂದ ನಿಮಗೆ ಸಹ ಒಳ್ಳೆಯದಾಗುತ್ತೆ. ಯೋಚನೆ ಮಾಡಬೇಡಿ, ನಿಮಗೆ ಒಳ್ಳೆಯದಾಗಬೇಕಾ ಈ ಕೆಲಸಗಳನ್ನು ಮಾಡಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ಬಟ್ಟಲ್ಗಳಲ್ಲಿ, ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ನೀರನ್ನು ಇಡಿ. ಎಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೀರಿನ ಆಧಾರವಾಗುತ್ತೆ. ನಿಮಗೆ ಅನುಕೂಲಗಳು ಸಹ ಬಹಳ ಸೃಷ್ಟಿಯಾಗುತ್ತೆ. ದೈವ ಮೆಚ್ಚುವಂತಹ ಕೆಲಸವಾಗುತ್ತೆ. ಆದ್ದರಿಂದ ದೇವರೇ ನಿಮಗೆ ಬಹಳ ಒಳ್ಳೆಯ ಮಾರ್ಗಗಳನ್ನು ತೋರಿಸ್ಕೊಡ್ತಾನೆ ಅಂತ ಹೇಳ್ತಾ, ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಸಹ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದಷ್ಟು ಶುಭ ಆಗೋದರಲ್ಲಿ ಅನುಮಾನವೇ ಬೇಡ. ಮುಂದಿನ ರಾಶಿ ಕಟಕ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಲಾಭಗಳು ಬರುತ್ತವೆ. ಆದರೆ ಪಾಲುದಾರಿಕ ವ್ಯವಹಾರವನ್ನು ಮಾಡುವಂಥವರು ಜಾಗ್ರತೆಯಾಗಿರಿ. ನಿಮ್ಮ ಪಾರ್ಟ್ನರ್ಸಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹಣಕಾಸಿನ ವಿಚಾರಗಳು ತುಂಬ ಚೆನ್ನಾಗಿ ಆಗಬಂದರೂ ಎಲ್ಲೋ ಒಂದು ಕಡೆ ಮೋಸ ಹೋಗ್ತೀರಿ. ಹುಷಾರು, ಆರೋಗ್ಯ ಚೆನ್ನಾಗಿರುತ್ತೆ. ಅನುಕೂಲಕರವಾದಂತಹ ವಾತಾವರಣವೇ ನಿಮಗೆ ಈ ವಾರದಲ್ಲಿ ಇದೆ. ಬುದ್ಧಿ ಪ್ರದರ್ಶನ ಮಾಡಬೇಕಾಗುತ್ತೆ. ಬುದ್ಧಿವಂತಿಕೆಯ ಪ್ರದರ್ಶನ ಮಾಡೋದರಿಂದ ನಿಮಗೊಂದಷ್ಟು ಈ ಕೆಡುಕುಗಳಿಂದ ಆಚೆ ಬರ್ತೀರಿ. ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ. ಒಳ್ಳೆ ರೀತಿಯ ಬದಲಾವಣೆಗಳಿದ್ದಾವೆ. ಕರ್ಕಾಟಕ ರಾಶಿಯವರಿಗೂ ಸ್ವಲ್ಪ ಕಣ್ಣೀರು ಕಡಿಮೆ. ಕರ್ಕಾಟಕ ರಾಶಿಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಹೇಳುವಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಇನ್ನೊಂದಷ್ಟು ಶುಭದಾಯಕವಾದಂಥ ಫಲಗಳು ಬರುತ್ತವೆ. ಆ ಶುಭದಾಯಕವಾದ ಫಲಗಳು, ದೈವಾನುಗ್ರಹ ಬೇಕಾದರೆ ಮೊದಲು ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ, ಪ್ರಕೃತಿಯಲ್ಲಿರುವಂತಹ ಗಿಡ ಮರಗಳನ್ನು ಪೋಷಣೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡೋದರಿಂದ ನಮಗೆ ದೈವ ಮೆಚ್ಚುವಂಥ ಕೆಲಸವಾಗುತ್ತೆ. ಪ್ರಾಣಿಗಳಿಗೊಂದಿಷ್ಟು ಆಹಾರ ನೀರು ನೀಡಿಯ ವ್ಯವಸ್ಥೆಯನ್ನು ಮಾಡಿ. ಅದರಿಂದ ಭಗವಂತ ಮೆಚ್ಚಿ ನಿಮ್ಮ ಪ್ರಾರ್ಥನೆಯನ್ನು ತುಂಬ ಬೇಗ ಪೂರೈಸ್ತಾನೆ. ನಿಮಗೂ ಒಳ್ಳೆಯದಾಗತ್ತೆ, ಮತ್ತೊಬ್ಬರಿಗೂ ಸಹ ಒಳ್ಳೆಯದಾಗತ್ತೆ. ನೀವು ಬದುಕಿ ಮತ್ತೊಬ್ಬರಿಗೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ಯಶಸ್ಸಿನ ಬಾಗಿಲೆ ತರದಂತಹ ಒಂದು ಅನುಭೂತಿಯನ್ನು ನೀವು ಪಡ್ಕೊಳ್ತೀರಿ. ಕಷ್ಟಗಳನ್ನೆಲ್ಲ ನೋಡ್ಕೊಂಡು ಬಂದ್ರಿ, ಆದ್ರೂ ಸಹ ಸಿಂಹರಾಶಿಯವ್ರಿಗೇನು ಕಷ್ಟ ಜೀವನ ಏನು ಹೊಸತಲ್ಲ. ಅದು ಯಾವಾಗಲೂ ಬರ್ತಾನೇ ಇರುತ್ತೆ. ಸುಖ ಯಾವಾಗಲೂ ಮೈಮೇಲಿರೋ ಬಟ್ಟೆ ಇದ್ದ ಹಾಗೆ, ಬದಲಾವಣೆ ಕಷ್ಟ ಅನ್ನೋದು ಚರ್ಮ ಇದ್ದ ಹಾಗೆ, ಬದಲಾವಣೆ ಆಗೋದೇ ಇಲ್ಲ. ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಸುಖದ ಭಾವದಲ್ಲಿ ಬದುಕಬೇಕು ಅಷ್ಟೆ. ಸೊ ಈ ವಾರ ಚೆನ್ನಾಗಿದೆ, ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರ ತುಂಬ ಚೆನ್ನಾಗಿದೆ. ಹಣಕಾಸಿನ ಹರಿವು, ದಾಂಪತ್ಯ ಕಲಹಗಳು ಇಲ್ಲದೇ ಇರತಕ್ಕಂತಹದ್ದು, ನೆಮ್ಮದಿಯುತವಾದ ವಾತಾವರಣದಲ್ಲಿ ಬದುಕ್ತಕ್ಕಂತಹದ್ದು, ಈ ರೀತಿಯಾದ ಶುಭ ವಾತಾವರಣವು ನಿಮಗೆ ಇದೆ ಸಿಂಹರಾಶಿಯವರಿಗೆ. ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿ, ಅದರ ಜೊತೆಗೆ ಸಾಮಾಜಿಕ ಪರಿಹಾರವಾಗಿ ಪ್ರಾಣಿಗಳಿಗೆ ನೀರು ಮತ್ತು ಆಹಾರದ ವ್ಯವಸ್ಥೆಯನ್ನು ಮಾಡಿ. ನೀವು ಸುಖವಾಗಿದ್ದು ಮತ್ತು ಪ್ರಾಣಿಗಳನ್ನು ಸಹ ಸುಖವಾಗಿ ಇರುವ ಹಾಗೆ ನೋಡ್ಕೊಳ್ಳಿ ಅಂತ ತಿಳಿಸ್ತಾ, ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅನಾರೋಗ್ಯ ಕಾಡ್ತಕ್ಕಂತಹದ್ದು, ಆರೋಗ್ಯದ ಸಮಸ್ಯೆಗಳು ಉಂಟಾಗುವಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಬರ್ತಕ್ಕಂತಹದ್ದು ಆಗುತ್ತೆ. ಗೃಹಿಣಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಎಸ್ಪೆಷಲಿ ಮಹಿಳೆಯರಿಗೆ ಅನಾರೋಗ್ಯಗಳು ಈ ವಾರದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಹಣಕಾಸಿನ ಏರುಪೇರುಗಳು ಉಂಟಾಗುತ್ತೆ. ಅನಾರೋಗ್ಯ ಉಂಟಾಯಿತು ಅಂತ ಹೇಳಿದ್ರೆ ಆಸ್ಪತ್ರೆ ಖರ್ಚು ಬಂದೇ ಬರುತ್ತೆ. ಆಸ್ಪತ್ರೆ ಖರ್ಚು ಬಂತು ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಏರುಪೇರುಗಳು, ನೀವು ಕೂಡಿಟ್ಟಿದ್ದು ಕರಗಿಸಬೇಕು ಅಥವಾ ಸಾಲ ಮಾಡಿಕೊಳ್ಬೇಕು, ಏರುಪೇರುಗಳು ಉಂಟಾಗುತ್ತವೆ. ಜಾಗ್ರತೆಯಾಗಿರಿ. ಏನೇ ಬಂದರೂ ಮೊದಲು ವೈದ್ಯರ ಸಂಪರ್ಕ ಮಾಡಿ. ಯಾಕಂದರೆ ಈಗಿನ ಕಾಲದಲ್ಲಿ ವೈದ್ಯರ ಸಂಪರ್ಕ ಮಾಡದೆ ಗೂಗಲ್ ಡಾಕ್ಟರ್ಗಳ ನೀವೇ ಆಗೋಗ್ಬಿಟ್ಟಿರ್ತೀರಿ. ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಸಿಕ್ಬಿಡುತ್ತೆ, ಇನ್ನೇನಕ್ಕೆ ಬೇಕು ಡಾಕ್ಟರು. ಆ ರೀತಿಯ ಮನೋಭಾವ ಬಿಡಿ. ಮೊದಲು ಸೆಲ್ಫ್ ಡಾಕ್ಟರ್ಗಳಾಗಕ್ಕೆ ಹೋಗಬೇಡಿ. ವೈದ್ಯರನ್ನು ಸಂಪರ್ಕ ಮಾಡಿ. ತುಂಬ ಅನುಭವವಿರುವಂಥವರಿದ್ದಾರೆ, ತುಂಬ ತಿಳಿದಂಥವರಿದ್ದಾರೆ. ಆ ವೈದ್ಯರುಗಳನ್ನು ಸಂಪರ್ಕ ಮಾಡಿ, ಅವ್ರು ಹೇಳಿದಂಥ ಔಷಧೋಪಚಾರಗಳನ್ನು ಸರಿಯಾಗಿ ಮಾಡ್ಕೊಳ್ಳಿ. ಅದರಿಂದಾನೇ ನೀವು ಕಾಯಿಲೆಯಿಂದ ವಾಸಿ ಆಗೋದಕ್ಕೆ ಸಾಧ್ಯವೇ ಹೊರತು, ಸುಮ್ಮನೆ ನೀವೇ ಸೆಲ್ಫ್ ಮೆಡಿಕೇಷನ್ಗಳು ಮಾಡ್ಕೊಳ್ಳೋದ್ರಿಂದ ಇನ್ನೊಂದಷ್ಟು ಹಾಳಾಗ್ತೀರಿ. 10 ರೂಪಾಯಿ ಉಳಿಸೋಕ್ಕೆ ಹೋಗಿ 10,000 ಖರ್ಚು ಮಾಡ್ಕೊಳ್ಳೋವಂಥ ಸಾಧ್ಯತೆ ಇದೆ. ಜಾಗ್ರತೆ ಕನ್ಯಾರಾಶಿಯವರು. ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡ್ಕೊಳ್ಳೋದ್ರ ಜೊತೆ ಜೊತೆಗೆ
ಸಾಮಾಜಿಕವಾಗಿ ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕರ್ತವ್ಯ ಅಂತ ಹೇಳಿ ಒಂದಿಷ್ಟು ನೀರು ಮತ್ತು ಆಹಾರದ ವ್ಯವಸ್ಥೆಯನ್ನು ಮಾಡಿ ಅದರಿಂದ ನಿಮಗೆ ಸಹ ತುಂಬಾನೇ ಅನುಕೂಲಗಳು ಉಂಟಾಗುತ್ತವೆ ಅದರಿಂದ ದೈವ ಮೆಚ್ಚುವಂತಹ ಕೆಲಸವಾಗಿ ದೇವರಿಂದ ಅನುಗ್ರಹವೇ ನೇರವಾಗಿ ಆಗಿ ಎಲ್ಲ ವಿಧವಾದ ಸಮಸ್ಯೆಗಳಿಂದ ಆಚೆ ಬರ್ತೀರಿ ಅಂತ ಹೇಳ್ತಾ ಮುಂದಿನ ರಾಶಿ ತುಲಾ ತುಲಾ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ದಾಂಪತ್ಯ ಕಲಹಗಳು ಅಧಿಕವಾಗ್ತಕ್ಕಂಥದ್ದು ಯತ್ನ ಕಾರ್ಯಗಳಲ್ಲಿ ವಿಫಲ ಆಗುವಂಥದ್ದು ಹಣಕಾಸಿನ ಸಮಸ್ಯೆಗಳು ಬರ್ತಕ್ಕಂಥದ್ದು ಎಸ್ಪೆಷಲಿ ಮಾರ್ಕೆಟಿಂಗ್ ಫೀಲ್ಡ್ಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಉದ್ಯೋಗದಲ್ಲಿ ಏರಿಳಿತಗಳು ಬರತಕ್ಕಂಥದ್ದು ಐ ಟಿ ಪ್ರೊಫೆಷನ್ನಲ್ಲಿ ಇರುವಂಥವರಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ ಪೊಲೀಸ್ ಇಲಾಖೆಯಲ್ಲಿ ಇರುವಂಥವರಿಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಸುಮ್ಮನೆ ಆರೋಪಗಳು ಅಪವಾದಗಳು ಬರ್ತಕ್ಕಂಥದ್ದಾಗುತ್ತೆ ಜಾಗ್ರತೆಯಾಗಿರಿ ಈ ವಾರ ಅಷ್ಟೊಂದು ಚೆನ್ನಾಗಿಲ್ಲ ತುಲಾರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು ಅದರ ಜೊತೆಗೆ ಉದಾಯ ಒಂದು ಕೊನೆಯಲ್ಲಿ ಹೇಳುವಂತಹ ವಿಡಿಯೋ ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮದ ಪರಿಹಾರವನ್ನು ಮಾಡಿ ಅದರ ಜೊತೆಗೆ ಸಾಮಾಜಿಕ ಪರಿಹಾರ ಅಂತ ಹೇಳಿ ನೀವು ಒಂದಷ್ಟು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅನುಕೂಲವಾಗುವ ಹಾಗೆ ನಿಮ್ಮ ಮನೆಯ ಹತ್ತಿರ ನಿಮಗೆ ಎಲ್ಲಿ ಇಡಬೇಕು ಅನಿಸುತ್ತೋ ಅಲ್ಲಿ ಒಂದೊಂದು ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ನೀರಿಟ್ಟು ಆಹಾರಗಳನ್ನು ಕೊಡಿ ಪ್ರಾಣಿ ಪಕ್ಷಿಗಳಿಗೆ ಆಧಾರವಾಗುತ್ತೆ ದೈವ ಮೆಚ್ಚುವಂತಹ ಕೆಲಸವಾಗುತ್ತೆ ದೈವಾನುಗ್ರಹ ಬೇಕಂದರೆ ಪ್ರಕೃತಿಯನ್ನು ಕಾಪಾಡಿ ಪ್ರಕೃತಿಯಲ್ಲಿರುವಂತಹ ಗಿಡ ಮರಗಳನ್ನು ಉಳಿಸಿ ಅವುಗಳನ್ನು ಕಾಪಾಡೋದ್ರಿಂದ ದೈವ ತಾನಾಗ್ತಾನೇ ನಿಮ್ಮನ್ನು ಮೆಚ್ಚುತ್ತಾನೆ ನೀವು ಕೇಳೋದಕ್ಕಿಂತ ಮುಂಚಿತವಾಗಿಯೇ ನಿಮ್ಮನ್ನು ಅನುಗ್ರಹಿಸ್ತಾನೆ ಅಂತ ಹೇಳ್ತಾ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಜೀವನದ ಸಂಗಾತಿಯಿಂದ ಜೀವ ಸಂಗಾತಿಯಿಂದ ತೊಂದರೆಗಳು ಪ್ರೇಮಿಯಿಂದ ಪ್ರಿಯತಮೆಯಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಸಂಗಾತಿಯಿಂದ ನಿಮ್ಮ ಕಣ್ಣೀರು ಜಾಸ್ತಿ ಆಗ್ತಕ್ಕಂಥದ್ದು ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ ವೃತ್ತಿರಂಗದಲ್ಲಿ ಏಳಿಗೆಗಳಿದೆ ಹಣಕಾಸಿನ ವಿಚಾರದಲ್ಲಿ ಏಳಿಗೆಗಳಿದೆ ಆದರೆ ಮನಸ್ಸಿಗೆ ಮಾತ್ರ ನಿಮಗೆ ನೆಮ್ಮದಿ ಇಲ್ಲ ಎಲ್ಲ ವಿಧವಾದಂತಹ ಹೊರಗಡ ಬದುಕಿನಲ್ಲಿ ಯಶಸ್ಸಿನ ಉತ್ತುಂಗವನ್ನು ಏರ್ತೀರಿ ವೈಯಕ್ತಿಕ ಬದುಕು ಹಳ್ಳ ಹಿಡಿದಿರುತ್ತೆ ಜಾಗ್ರತೆ ಆಸ್ತಿ ಪಾಸ್ತಿ ಪಿತ್ರಾರ್ಜಿತ ಆಸ್ತಿ ಎಲ್ಲ ಬಂದು ಕೈ ಸೇರುತ್ತೆ ನೆಮ್ಮದಿ ಮಾತ್ರ ನಿಮಗೆ ಬಂದು ಕೈ ಸೇರೋದಿಲ್ಲ ದುಶ್ಚಟಗಳಿಗೆ ಈ ವಾರದಲ್ಲಿ ದಾಸರಾಗುವಂತಹ ಸಂದರ್ಭಗಳು ಬರುತ್ತೆ ಹುಷಾರು ದುಶ್ಚಟಗಳಿಂದ ದೂರವಿರ್ತಕ್ಕಂಥದ್ದು ಒಳ್ಳೆಯದು ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ ಮಾರ್ಕೆಟಿಂಗ್ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ ಲಾ ಪ್ರಾಕ್ಟೀಸನ್ನು ಮಾಡುತ್ತಿರುವಂತಹವರಿಗೆ ವೈದ್ಯರುಗಳಿಗೆ ಎಲ್ಲ ಲಾಭಗಳು ಅಧಿಕವಾಗಿದ್ದಾವೆ ನೆಮ್ಮದಿ ಸಿಗಬೇಕು ಅಷ್ಟೇ ನಿಮಗೆ ನೆಮ್ಮದಿ ಒಂದು ಸಿಕ್ತೋ ಭಗವಂತ ಕಣ್ಬಿಟ್ರೆ ಎಲ್ಲವೂ ಸಾಧ್ಯ ಭಗವಂತ ನಿಮ್ಮ ಕಡೆ ಕಣ್ಬಿಡಬೇಕಾ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಕಾಪಾಡಿ ಗಿಡಮರಗಳನ್ನು ಪೋಷಣೆ ಮಾಡಿ ನಿಮ್ಮ ಮನೆ ಮುಂದೆ ಮತ್ತು ಟೆರಸಿನ ಭಾಗದಲ್ಲಿ ಪ್ರಾಣಿಗಳಿಗೆ ಅಂಥೇಳಿ ಒಂದಿಷ್ಟು ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ನೀರು ಮತ್ತು ಆಹಾರಗಳನ್ನು ಇಡಿ ಅದರಿಂದ ದೇವನೇ ಮೆಚ್ಚುತ್ತಾನೆ ನಿಮ್ಮ ಪ್ರಾರ್ಥನೆಗೂ ಮುಂಚೆ ದೈವ ಮೆಚ್ಚಿನ ಅನುಗ್ರಹ ಮಾಡ್ತಾನೆ ದೈವಾನುಗ್ರಹದಿಂದ ನಿಮಗೆ ಎಷ್ಟೋ ಶುಭ ಫಲಗಳು ಬಂದು ಸೇರ್ಕೊಂಡ್ಬಿಡುತ್ತವೆ ಸೊ ಹಾಗಾಗಿ ದೈವ ಮೆಚ್ಚುವಂತಹ ಕೆಲಸವಾಗಬೇಕು ದೈವವನ್ನು ಮೆಚ್ಚಿ ಅದರಿಂದ ನಿಮಗೆ ಸಹ ತುಂಬ ಅನುಕೂಲಗಳು ಉಂಟಾಗ್ತದೆ ದೇವರಿಂದ ನಾವು ಪ್ರಾರ್ಥನೆ ಮಾಡಿ ಪಡೆಯುವ ಮುಂಚಿತವಾಗಿ ದೈವವೇ ನಮ್ಮ ಕಡೆಗೆ ನೋಡುವ ಹಾಗೆ ಮಾಡಿಕೊಳ್ಳೋದು ಒಳ್ಳೆಯದು ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರದ ಜೊತೆಗೆ ಈಗ ಹೇಳಿದಂತಹ ಸಾಮಾಜಿಕ ಪರಿಹಾರವನ್ನು ಮಾಡಿಕೊಳ್ಳಿ ಅನುಕೂಲವೂ ಉಂಟಾಗ್ತದೆ ಮುಂದಿನ ರಾಶಿ ಧನಸ್ಸು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಅನಿರೀಕ್ಷಿತ ಲಾಭಗಳು ಅಧಿಕವಾಗುವಂಥದ್ದು ಕುಟುಂಬ ಕಲಹಗಳು ನಿವಾರಣೆ ಆಗುವಂಥದ್ದು ಧನಾಗಮ ಉಂಟಾಗ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಪದವಿಗಳು ಸಿಗ್ತಕ್ಕಂತಹದ್ದು ನೀವು ಅಂದುಕೊಂಡ ರೀತಿಯಲ್ಲೇ ಸಕ್ಸಸ್ ಕಾಣ್ತೀರಿ ಗಣಿಗಾರಿಕೆಯನ್ನು ಮಾಡುವಂಥವರಿಗೆ ಅದೇ ರೀತಿಯಾಗಿ ಸ್ವಂತ ವ್ಯಾಪಾರ ವಹಿವಾಟುಗಳನ್ನು ನಡೆಸುವಂಥವರಿಗೆ ಅದರ ಜೊತೆ ಜೊತೆಗೆ ಈ ಕಿರಾಣಿ ಅಂಗಡಿಯನ್ನು ನಡೆಸುವಂಥವರಿಗೆ ಸೂಪರ್ ಮಾರ್ಕೆಟು ತರಕಾರಿ ವ್ಯಾಪಾರಿಗಳು ಹಣ್ಣುಗಳ ವ್ಯಾಪಾರಿಗಳು ಬೆಳೆಗಾರರು ಕೃಷಿಕರಿಗೆ ಲಾಭಗಳು ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ ಲಾಭಗಳು ಚೆನ್ನಾಗಿದೆ ಈ ವಾರ ಮಕ್ಕಳ ವಿಚಾರದಲ್ಲಿ ಬಹಳ ಪ್ರಗತಿಯನ್ನು ನೋಡ್ತೀರಿ ತುಂಬ ವರ್ಷಗಳಿಂದ ಮಕ್ಕಳಾಗ್ತಿಲ್ಲ ಅಂತ ಕೊರಗುತ್ತಾ ಇದ್ದಂಥವರಿಗೆ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಶುಭವಾರ್ತೆಯನ್ನು ನೀವು ಕೇಳ್ತೀರಿ ಅದರಿಂದ ಒಂದಷ್ಟು ಅನುಕೂಲಗಳು ನಿಮಗೆ ಉಂಟಾಗುತ್ತವೆ ನೆಮ್ಮದಿ ಸಿಗ್ತಕ್ಕಂಥ ವಾತಾವರಣ ನಿಮಗೆ ಈ ವಾರದಲ್ಲಿ ಇದೆ ಸೊ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ಧನಸ್ಸು ರಾಶಿಯವರಿಗೆ ಚೆನ್ನಾಗಿದೆ ಆದರೂ ಸಹ ದೈವನಾಮಸ್ಮರಣೆ ಮರೆಯೋದು ಬೇಡ ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರದ ಜೊತೆಗೆ ನಿಮಗೆ ಇಷ್ಟೆಲ್ಲ ಅನುಕೂಲವನ್ನು ಉಂಟು ಮಾಡುವಂತಹ ಪ್ರಕೃತಿಯನ್ನು ಮರಿಬಾರದು ಹಾಗಾಗಿ ಪ್ರಕೃತಿಯಲ್ಲಿರುವಂತಹ
ಇತರ ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿ ದೈವ ಮೆಚ್ಚಿಕೊಳ್ಳುವಂತ ಕೆಲಸವನ್ನು ಮಾಡಿ ಅದರಿಂದ ನಿಮಗೆ ಸಹ ಅನುಕೂಲಗಳು ಉಂಟಾಗುತ್ತವೆ ಹಾಗಾಗಿ ದೇವರನ್ನು ಮೆಚ್ಚಿಸುವ ಕೆಲಸವಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಈ ವಾರದಲ್ಲಿ ಮೇಲಧಿಕಾರಿಗಳ ಕಿರುಕುಳಗಳದ ಸಮಸ್ಯೆಗಳು ಹೊಂದ ಆಚೆ ಬರ್ತೀರಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊರಗಡೆ ಪ್ರಯಾಣ ಜಾಸ್ತಿ ಆಗತಕ್ಕಂತದ್ದು ಓಡಾಟಗಳು ಜಾಸ್ತಿ ಆಗತಕ್ಕಂತದ್ದು ಅನಾರೋಗ್ಯದಿಂದ ವಿಮುಕ್ತಿ ಹೂಡಿಕೆ ಮಾಡೋದಕ್ಕೆ ಸಕಾಲವಿದೆ ಶೇರ್ ಮಾರ್ಕೆಟ್ ಮೇಲೆ ನಿಮಗೆ ಏನಾದರೂ ಜ್ಞಾನವಿತ್ತು ಅಂತ ಹೇಳಿದ್ರೆ ಹೂಡಿಕೆ ಮಾಡಿ ನಾನು ಹೇಳದೆ ಅಂತ ಮಾಡಕ್ಕೆ ಹೋಗಬೇಡಿ ನಿಮಗೆ ಜ್ಞಾನವಿದ್ರೆ ಮಾಡಿ ಇಲ್ಲಾಂದ್ರೆ ಮಾಡೋದಕ್ಕೆ ಹೋಗಬೇಡಿ ವಿದೇಶ ವಿನಿಮಯಗಳನ್ನು ಮಾಡ್ತಕ್ಕಂಥ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಅದೇ ರೀತಿಯಾಗಿ ಮೆಡಿಕಲ್ ಲೈನ್ಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಲಾಭಗಳು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಿದೆ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಕಾಪಾಡಿ ಗಿಡಮರಗಳನ್ನು ಪೋಷಣೆ ಮಾಡಿ ಅದರ ಜೊತೆಗೆ ಆಧ್ಯಾತ್ಮಿಕ ಪರಿಹಾರ ಕೊನೆನಲ್ಲಿ ಹೇಳ್ತೀನಿ ಅದನ್ನು ಮಾಡ್ಕೊಳ್ಳಿ ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ನೀರು ಮತ್ತು ಆಹಾರದ ವ್ಯವಸ್ಥೆಯನ್ನು ನಿಮ್ಮ ಮನೆ ಮುಂದೆ ಮತ್ತು ಟೆರಸಿನ ಭಾಗದಲ್ಲಿ ಮಾಡಿ ದೈವ ಮೆಚ್ಚುವಂತಹ ಕೆಲಸವಾಗುತ್ತೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಭಗವಂತ ನಿಮ್ಮನ್ನೆಲ್ಲರಿಗೂ ಸಹ ಅನುಕೂಲವನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾ ಕುಂಭರಾಶಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಲೇಖಕರಿಗೆ ಬರಹಗಾರರಿಗೆ ಕವಯತ್ರಿಗಳಿಗೆ ಈ ಸಂಶೋಧನೆಯನ್ನು ಮಾಡುವಂಥವರಿಗೆ ಈ ಹಳೆ ಕಾಲದ ವಸ್ತುಗಳನ್ನು ಪ್ರಾಚ್ಯ ವಸ್ತುಗಳ ಸಂಶೋಧಕರುಗಳಿಗೆ ನಿಮ್ಮ ಕೆಲಸವನ್ನು ಗುರುತಿಸಿ ಪದವಿಗಳನ್ನು ಕೊಡ್ತಕ್ಕಂತಹದ್ದು ಅದೇ ರೀತಿಯಾಗಿ ನಿಮ್ಮ ಕೆಲಸವನ್ನು ಗುರುತಿಸಿ ಒಂದಿಷ್ಟು ಗೌರವ ಸನ್ಮಾನಗಳನ್ನು ಮಾಡ್ತಕ್ಕಂತಹ ವಾರವಾಗಿರುತ್ತೆ ಕೃಷಿ ಚಟುವಟಿಕೆಗಳಿಂದ ಲಾಭಗಳನ್ನು ಪಡ್ಕೊಳ್ಳುತ್ತೀರಿ ಕೃಷಿಕರಿಗೆ ಲಾಭಗಳು ಇದ್ದಾವೆ ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ ಲಾಭಗಳಿದ್ದಾವೆ ಹೈನುಗಾರಿಕೆ ಪಶುಸಂಗೋಪನೆ ಮಾಂಸ ಮಾರಾಟಗಾರರಿಗೆ ಲೆದರ್ ಬಿಸ್ನೆಸ್ಸನ್ನು ಮಾಡುವಂತಹವರಿಗೆ ರತ್ನದ ವ್ಯಾಪಾರಸ್ಥರಿಗೆ ಇಂತಹ ಕೆಲಸಗಳನ್ನು ಮಾಡುವಂತಹವರಿಗೆಲ್ಲ ಲಾಭಗಳು ಚಪ್ಪಲಿ ಅಂಗಡಿಗಳನ್ನು ನಡೆಸುವಂತಹವರಿಗೆ ಲಾಭಗಳು ಇರತಕ್ಕಂತಹದ್ದು ಪಾದರಕ್ಷೆಗಳನ್ನು ಒಂದು ಯಾವುದೇ ರೀತಿಯಾದಂತಹ ಪಾದರಕ್ಷೆಗಳು ಪಾದ ಕವಚಗಳನ್ನು ಮಾರಾಟ ಮಾಡುವಂಥವರಿಗೆ ಲಾಭಗಳು ಅತ್ಯಧಿಕವಾಗಿ ಬರತಕ್ಕಂಥದ್ದು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಶುಭವಾಗಿದೆ ಗೃಹಿಣಿಯರಿಗೂ ಸಹ ಶುಭವಾದ ವಾತಾವರಣವಿದೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ದೈವಾನುಗ್ರಹವು ಉಂಟಾಗುತ್ತೆ ದೈವಾನುಗ್ರಹವು ಉಂಟಾಗಬೇಕಾ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಕಾಪಾಡಿ ಪ್ರಕೃತಿಯಲ್ಲಿರುವಂತಹ ಗಿಡಮರಗಳನ್ನು ಪೋಷಣೆ ಮಾಡಿ ಅದರ ಜೊತೆ ಜೊತೆಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಂದಿಷ್ಟು ಆಹಾರ ಮತ್ತು ನೀರು ನೀಡಿಯ ವ್ಯವಸ್ಥೆಯನ್ನು ಮಾಡಿ ಅದರಿಂದ ನಿಮಗೆ ಸಹ ದೈವಾನುಗ್ರಹ ದೊಡ್ಡ ದೊಡ್ಡದಾಗಿ ಮಂತ್ರಗಳನ್ನು ಹೇಳಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ವ್ರತಗಳನ್ನು ಮಾಡಿಯೇ ದೈವಾನುಗ್ರಹ ಪಡ್ಕೋಬೇಕು ಅಂತಿಲ್ಲ ನಿಮ್ಮ ಕರ್ತವ್ಯ ಈ ಇಳೆಯನ್ನು ಕಾಪಾಡೋದು ಈ ಭೂಮಿಯನ್ನು ಕಾಪಾಡೋದು ಭೂಮಿಯಲ್ಲಿರುವಂತಹ ಇತರ ಪ್ರಾಣಿ ಪಕ್ಷಿಗಳಿಗೂ ಸಹ ಸರಿಯಾದ ಸ್ಥಾನಮಾನಗಳನ್ನು ಕರುಣಿಸ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಅಂದ್ಕೊಂಡು ನೀವು ಇರಿ ನಾಮಸ್ಮರಣೆ ಇಲ್ಲದೆಯೇ ದೈವವೇ ನಿಮ್ಮನ್ನು ಮೆಚ್ಚುವಂಥದ್ದು ದೈವವನ್ನು ಮೆಚ್ಚಿಸಿ ಅಲ್ಲ ದೈವ ನಿಮ್ಮನ್ನು ಮೆಚ್ಚುವಂತಹ ಕೆಲಸ ನೀವು ಮಾಡಿ ಆಗ ಖಂಡಿತವಾಗಿಯೂ ಈ ಭೂಮಿ ಇನ್ನೊಂದಷ್ಟು ಸುಂದರವಾಗುವುದರಲ್ಲಿ ನಿಮ್ಮ ಬದುಕು ಇನ್ನೊಂದಷ್ಟು ಸಮರಸ ಸಾರೋದರಲ್ಲಿ ಏನು ಯೋಚನೆ ಮಾಡಲೇಬೇಕಾದ ಅವಶ್ಯಕತೆ ಇಲ್ಲ ದೈವಾನುಗ್ರಹ ಉಂಟಾಗಲಿ ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಗೆ ಇನ್ನೊಂದಷ್ಟು ಶುಭವಾಗಲಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಬಹಳ ಹಣದ ಹರಿವು ಇರುತ್ತೆ ಅದರ ಜೊತೆಗೆ ಅಷ್ಟೇ ಹಣವನ್ನು ಖರ್ಚು ಸಹ ಮಾಡ್ತೀರಿ ಉತ್ಪಾದನಾ ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೆ ಲಾಭಗಳು ಜಾಸ್ತಿ ಇರುತ್ತವೆ ಯಾರು ಕನ್ಸಲ್ಟೆಂಟ್ಗಳಾಗಿ ಕೆಲಸ ಮಾಡ್ತಿರ್ತೀರಿ ಗುದ್ದಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಸರ್ಕಾರಿ ಉದ್ಯೋಗಿಗಳಿಗೆ ಸರ್ಕಾರಿ ನೌಕರರಿಗೆ ಲಾಭಗಳು ಅಧಿಕವಾಗಿ ಬರ್ತಕ್ಕಂತಹದ್ದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥವರಿಗೂ ಸಹ ಲಾಭಗಳು ವಿದ್ಯಾರ್ಥಿಗಳಿಗೆ ಲಾಭಗಳು ಉನ್ನತ ವ್ಯಾಸಂಗವನ್ನು ಮಾಡೋದಕ್ಕೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದಕ್ಕೆ ಸಕಾಲವು ಉತ್ಪತ್ತಿಯಾಗ್ತದೆ ಅದೇ ಜೊತೆಗೆ ಸಾಲದಿಂದ ವಿಮುಕ್ತಿಯನ್ನು ಹೊಂದಬಹುದು ಸಾಲವನ್ನು ತೀರಿಸಿಕೊಳ್ತಕ್ಕಂತಹ ಸಾಧ್ಯತೆಗಳು ಈ ವಾರದಲ್ಲಿ ಇದೆ ಸೊ ಮೀನರಾಶಿಯವರಿಗೆ ಬಹಳ ಶುಭವಾದ ವಾತಾವರಣವು ಇದೆ ಕುಟುಂಬದಲ್ಲಿರ್ತಕ್ಕಂತಹ ಅಂತಃಕಲಹಗಳು ದೂರ ಆಗ್ತಕ್ಕಂತಹದ್ದು ಕುಟುಂಬದಲ್ಲಿರ್ತಕ್ಕಂತಹ ಅಶಾಂತಿಯ ವಾತಾವರಣವೆಲ್ಲ ದೂರವಾಗಿ ಶಾಂತಿಯ ವಾತಾವರಣ
ಬರ್ತಕ್ಕಂಥದ್ದು ಇದೆ. ಒಟ್ಟಾರೆ ಚೆನ್ನಾಗಿರ್ತಕ್ಕಂಥ ವಾರವನ್ನು ಮೀನರಾಶಿಯವರು ಸಹ ನೋಡ್ತೀರಿ. ಸೊ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಬಹಳ ಶುಭ ರೀತಿಯಾದ ಪರಿವರ್ತನೆ ಇದೆ. ಒಂದು ಶಿಕ್ಷಕರಿಗೆ, ಅಧ್ಯಾಪಕ ವೃಂದದವರಿಗೆ, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳನ್ನು ನಡೆಸುವಂಥವರಿಗೆ, ಟ್ಯುಟೋರಿಯಲ್ಗಳನ್ನು ನಡೆಸುವಂಥವರಿಗೆ ಲಾಭಗಳು ತುಂಬಾ ಅಧಿಕವಾಗಿರುತ್ತೆ. ಮಾನಸಿಕ ಸುಖಶಾಂತಿ ಸೌಕರ್ಯಗಳು, ಸೌಲಭ್ಯಗಳು, ಸೌಖ್ಯಗಳು ಸಿಗ್ತಕ್ಕಂತಹ ವಾರವಾಗಿರುತ್ತೆ ಮೀನರಾಶಿಯವರಿಗೆ. ಸೊ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರಿಗೂ ಸಹ ಭಗವಂತ ಆಯುಷ್ಯ, ಆರೋಗ್ಯವನ್ನು, ಭೂಮಿಯನ್ನು ಕಾಪಾಡುವಂತಹ ಬುದ್ಧಿಯನ್ನು ಕೊಟ್ಟು, ಪ್ರಕೃತಿಯಲ್ಲಿರ್ತಕ್ಕಂತಹ ಸಕಲ ಚರಾಚರ ಜೀವಿಗಳು ನಮ್ಮ ಹಾಗೆ ಇಲ್ಲಿ ಬದುಕೋದಕ್ಕೆ ಅವುಗಳಿಗೂ ಅಧಿಕಾರವಿದೆ, ಹಕ್ಕುಗಳಿದೆ ಅನ್ನೋದನ್ನು ಮನದಟ್ಟು ಮಾಡಿಕೊಟ್ಟು ನಿಮ್ಮ ಬುದ್ಧಿಗಳು ಸಹ ಸರಿ ಹೋಗಲಿ. ಹಲವಾರು ಜನ ಇದ್ದಾರೆ, ಇನ್ನೂ ಹಲವಾರು ಜನ ಸರಿ ಹೋಗಬೇಕಾಗಿದೆ. ಸರಿ ಹೋಗಿ, ಎಲ್ಲರೂ ಸರಿ ಹೋಗಿ, ಈ ಭೂಮಿಯನ್ನು ಸ್ವರ್ಗ ಮಾಡಿ. ಎಲ್ಲೋ ಇಲ್ಲ ಸ್ವರ್ಗ, ಮೇಲೆಲ್ಲೋ ಇಲ್ಲ, ಹುಡುಕೊಂಡು ಹೋಗಬೇಕಾಗಿಲ್ಲ. ಪ್ರಕೃತಿಯೊಟ್ಟಿಗೆ ನಾವು ಸಾಮರಸ್ಯವಾಗಿ ಬದುಕಿಬಿಟ್ರೆ ಅದೇ ಸ್ವರ್ಗವಾಗಿರುತ್ತೆ. ಅದನ್ನು ನಾವು ಕಾಪಾಡೋಣ. ಇನ್ನು ಪರಿಹಾರ ಅಂತ ಬಂದಾಗ ನಾನು ಪ್ರತಿ ಬಾರಿ ಕೇಳ್ಕೊಳ್ತೀನಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ. ಮತ್ತು ಇತ್ತೀಚೆಗಿನಿಂದ ಸ್ವಲ್ಪ ಯೋಚನೆ ಮಾಡಿದ ನಂತರದಲ್ಲಿ ನಮ್ಮ ಉದ್ಯಾನವನಗಳಲ್ಲಿ ಯಾಕೆ ಹಣ್ಣಿನ ಗಿಡಗಳನ್ನು ನೆಟ್ಟು ಬೆಳೆಸೋದ್ರಿಂದ ಹಲವು ಪಕ್ಷಿಗಳಿಗೆ, ಹಲವು ಪ್ರಾಣಿಗಳಿಗೆ ಆಹಾರದ ಉತ್ಪತ್ತಿ ಆಗ್ತದೆ. ನಾನು ಯಾವಾಗಲೂ ಪ್ರಾಣಿಗಳಿಗೆ ಊಟ ಹಾಕಿ, ಅದು ಹಾಕಿ, ಇದು ಹಾಕಿ ಅಂತ ಹೇಳೋದು ಸುಮಾರು ತಪ್ಪತ್ತೆ. ಕೆಲ ಪ್ರಾಣಿಗಳಿಗೆ ನೀವು ಒದಗಿಸಲೇಬೇಕಾದಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಉಂಟಾಗುತ್ತೆ. ಆದರೆ ಎಷ್ಟೋ ಪಕ್ಷಿಗಳಿಗೆ ಆಧಾರವಾಗುತ್ತೆ, ನಿಶಾಚಾರಿ ಪಕ್ಷಿಗಳಿಗೆ, ನಿಶಾಚಾರ ಪ್ರಾಣಿಗಳಿಗೆ ಈ ಹಣ್ಣಿನ ಮರಗಳಿಂದ ಪ್ರಕೃತಿಗೆ ಅನುಕೂಲವಾಗುತ್ತೆ. ವಾಯು ಶುದ್ಧವಾಗುತ್ತೆ, ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗುತ್ತೆ, ಪ್ರಕೃತಿಯಲ್ಲಿರುವ ಇನ್ನಿತರ ಜೀವಜಂತುಗಳಿಗೆ ಆಧಾರವಾಗಿ ನಿಂತ್ಕೊಳ್ಳುತ್ತೆ, ಮನುಷ್ಯನಿಗೂ ಸಹ ಪ್ರಾಣವಾಯುವಿನ ಕೊರತೆ ಬರದೇ ಇರುವ ಹಾಗೆ ಈ ಮರಗಳು ನೋಡ್ಕೊಳ್ಳುತ್ತವೆ. ಯಾಕೆ ಈ ಒಂದು ಕೆಲಸವನ್ನು ನಮ್ಮ ಸರ್ಕಾರ ಕೈಗೆತ್ಕೊಳ್ಬಾರ್ದು, ಅಧಿಕಾರಿ ವರ್ಗದವರು ಕೈಗೆತ್ಕೊಂಡು ಇದನ್ನು ಮುಂದುವರಿಸಬಾರ್ದು? ಎಲ್ಲರೂ ಸಹ ಒಕ್ಕೊರಲಿನಿಂದ ನಿಮ್ಮ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಈ ರೀತಿಯಾದಂಥ ಒಂದು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಅದರಿಂದ ನಿಮಗೂ ಒಳ್ಳೆಯದು, ಪ್ರಕೃತಿಗೂ ಒಳ್ಳೆಯದು. ಎಷ್ಟೋ ಜನ ಅಧಿಕಾರಸ್ಥ ಜನರು ಇದನ್ನು ಈಗಾಗಲೇ ನಾ ಹೇಳಿರೋದ್ರಿಂದ ತುಂಬ ಜನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅದೆಷ್ಟರ ಮಟ್ಟಕ್ಕೆ ಅದು ಫಲಶ್ರುತಿ ಯಾವ ರೀತಿಯಾಗಿರುತ್ತೆ ಖಂಡಿತವಾಗಿಯೂ ಗೊತ್ತಿಲ್ಲ. ಆದರೆ ಸಾಮಾನ್ಯ ವ್ಯಕ್ತಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಎಲ್ಲವೂ ಸಾಧ್ಯವಾಗತ್ತೆ. ಹಾಗಾಗಿ ಈ ಕೆಲಸವನ್ನು ಸಾಮಾನ್ಯರಿಂದ ಹಿಡಿದು ಸಾಮಾನ್ಯ ಸೇವಕರವರೆಗೂ, ಅಂದರೆ ಅಧಿಕಾರದಲ್ಲಿರ್ತಕ್ಕಂತಹ ವರ್ಗದವರು ಸಹ ಎಲ್ಲರೂ ಸೇರಿಕೊಂಡು ಉದ್ಯಾನವನಗಳಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡಿ. ಬದಲಾವಣೆ ಒಂದಿನಕ್ಕೆ ಸಾಧ್ಯವಿಲ್ಲ, ಇಟ್ಸ್ ಅ ಪ್ರೋಸೆಸ್. ಆ ಪ್ರೋಸೆಸ್ ಮುಗೀಲಿ, ಅದರಿಂದ ನಿಮಗೂ ಸಹ ಒಳ್ಳೆಯದಾಗಲಿ, ಪ್ರಕೃತಿಯನ್ನು ಕಾಪಾಡಿದಂತಹ ಹೆಸರು ನಿಮಗೂ ಸಹ ಬರಲಿ. ಮನುಷ್ಯ ಪ್ರಕೃತಿಯನ್ನು ಹಾಳು ಮಾಡ್ದ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಹಾಳು ಮಾಡಿದ್ದನ್ನು ಕಡೆ ಪಕ್ಷ ಇಷ್ಟು ಇನ್ನೊಂದು ಮಟ್ಟದಲ್ಲಾದರೂ ಸರಿ ಮಾಡ್ತಿದ್ದಾನೆ ಅನ್ನುವಂಥ ಹೆಸರನ್ನು ಅವರು ಮನುಷ್ಯ ಪಡ್ಕೊಳ್ಳಿ, ಮಾದರಿಯಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮದ ಪರಿಹಾರ ನೀವು ಈ ವಾರದಲ್ಲಿ ಮಾಡ್ಕೊಳ್ಬೇಕಾದಂತಹ ಆಧ್ಯಾತ್ಮದ ಪರಿಹಾರವಾದರೂ ಏನಪ್ಪ ಅಂತ ಹೇಳಿದ್ರೆ ಸೌಮ್ಯನಾಯಿಗಿ ದೇವಿಯ ನಾಮಜಪಗಳನ್ನು ಮಾಡ್ಕೊಂಡು ಬನ್ನಿ. ಸೌಮ್ಯನಾಯಿಗಿ ದೇವಿಯ ಆರಾಧನೆಯನ್ನು ಮಾಡ್ಕೊಳ್ತಾ ಬನ್ನಿ, ಆಕೆಯ ನಾಮ ಜಪಗಳನ್ನು ಮಾಡ್ತಾ ಬನ್ನಿ. ನಿಮಗೆ ಅದರಿಂದ ಬಹಳ ಅನುಕೂಲಗಳು ಉಂಟಾಗಿ ಸೌಮ್ಯನಾಯಿಗಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ದೊರಕತ್ತೆ. ದೊರಕಬೇಕು ಅಂದರೆ ಮೊದಲನೇದಾಗಿ ಹೇಳಿದಂಥ ಸಾಮಾಜಿಕ ಪರಿಹಾರದಿಂದ ತುಂಬ ಬೇಗ ಸಾಧ್ಯ. ಅದನ್ನು ಮಾಡ್ತಾ, ಇದನ್ನು ಮಾಡಿ ಅಂತ ಹೇಳ್ತಾ ಈ ವಾರದ ವಾರ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.